हाय हेलो वेलकम बैक टू माय यूट्यूब चैनल। इवत्तु नानु चिक्पेटे शॉपिंग व्लॉग ना हाक्तिदीनि। नम्म लाइफ ना बिग इवेंट गोस्कर नावु तुंबा शॉपिंग माडोदित्तु अंत चिक्पेटेगे 26 जनवरी होगिद्दु। सो नॉट ओनली सारीस एंड ज्वेलरी नानु तुंबाने शॉप माडिदीनि, अदर वीडियोस हाक्तिदीनि। सो वाच टिल द एंड। बिग इवेंट एनु अंत मुंदे हेळ्तीनि। 1 इयर ग्यारंटी। चिक्पेटे शॉपिंग अंतंदमेले तुम्बाने टाइम तगोळुत्ते अंत हेळ्बिट्टु गोत्तित्तु। अदक्कोस्कर कंफर्टबल क्लॉथ्स आगि नन्न रीसेंट फेवरेट मॉम फिट जीन्स एंड नन्न फेवरेट स्वेट शर्ट ना हाकोंडु नानु रेडी आदे। 26 जनवरी आगिद्रिंद आवत्तु हालिडे इत्तु, अदक्कोस्कर स्वल्प एद्दाळोदु लेट आयित्तु। आदरूनु नन्न रुटीन मिस् माडदे नानु 5 बादामि तिंदे एंड नन्न तंगि दोसे रेडी माड्कोळ्ता इद्लु एग् दोसे माडोदक्कोस्कर। अदक्के रेड चिल्ली चट्नी हाक्तिवल्ल, अदक्कोस्कर इल्लि चिल्लीस्न बिसि नीरल्लि नेने हाकिद्लु। हागे जारल्लि ಈರುಳ್ಳಿ ಬೆಳ್ಳುಳ್ಳಿ ಉಪ್ಪು ಮತ್ತೆ ಜೀರಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ಲು। ಸೋ ಅದನ್ನ ಆಡ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಲು, ಆ ಚಟ್ನಿ ಪೇಸ್ಟ್ ಮಾಡ್ಕೊಂಡ್ಲು। ದೋಸೆಗೆ ಕಾಯಿ ಚಟ್ನಿ ಅಂತ ಹೇಳಿಬಿಟ್ಟು ಕಾಯಿ ತುರಿ ಮತ್ತೆ ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ಲು। ಅದರ ಜೊತೆ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ಲು। ಹಾಗೆ ಇಲ್ಲಿ ದೋಸೆ ಬ್ಯಾಟರ್ ರೆಡಿ ಇತ್ತು। ಇಲ್ಲಿ ಕಾಯಿ ಚಟ್ನಿ ಪ್ರಿಪರೇಷನ್ ಗೆ ಒಂದು ಜಾರ್ ಅಲ್ಲಿ ಕಾಯಿ ಆಲ್ರೆಡಿ ತುರಿದು ಇಟ್ಕೊಂಡಿದ್ದಂತ ಅದು ಮತ್ತೆ ಬೆಳ್ಳುಳ್ಳಿ ಆಡ್ ಮಾಡ್ಕೊಂಡು ನೆನೆ ಹಾಕಿದಂತ ಹುಣಸೆಣ್ಣ ಹಾಕೊಂಡು ಉಪ್ಪು ಬೆಲ್ಲ ಹಾಕೊಂಡು ಸ್ವಲ್ಪ ಗ್ರೀನ್ ಚಿಲ್ಲಿ ಅದಕ್ಕೆ ನಾವು ಜೀರಿಗೆ ಮತ್ತೆ ಕರಿಬೇವು ಆಡ್ ಮಾಡ್ಕೊಂಡು ಸ್ವಲ್ಪ ಉರ್ಗಡ್ಲೆ ಆಡ್ ಮಾಡ್ಕೊಂಡು ಚಟ್ನಿ ಪ್ರಿಪೇರ್ ಮಾಡ್ಕೊಂಡ್ವಿ। ಅದಾದ್ಮೇಲೆ ಇಲ್ಲಿ ನೋಡೋದಾದ್ರೆ ದೋಸೆನ ಪ್ರಿಪೇರ್ ಮಾಡ್ಕೊಳ್ತಿದ್ವಿ। ದೋಸೆಗೆ ಸ್ವಲ್ಪ ತುಪ್ಪನ ಫಸ್ಟ್ ಆಡ್ ಮಾಡ್ಕೊಂಡು ಅದ್ರ ಮೇಲೆ ರೆಡ್ ಚಟ್ನಿ ಆಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮಗೆ ಬೀಟ್ ಮಾಡಿದಂತ ಎಗ್ನೆ ಆಡ್ ಮಾಡ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಫ್ಲೇವರಿಶ್ ಆಗಿ ಲೈಕ್ ಆಮ್ಲೆಟ್ ತರನೂ ಇರುತ್ತೆ, ದೋಸೆ ಕಮ್ ಆಮ್ಲೆಟ್ ತರ। ಸೋ ಎಗ್ ದೋಸೆ ನನಗೆ ಸಖತ್ ಇಷ್ಟ ಆಗುತ್ತೆ, ನಾನು ತಂಗೆ ಮಾಡಿದ್ದು ಅಂಡ್ ಎರಡು ಎಗ್ ದೋಸೆ ತಿಂದೆ ನಾನು ಅವತ್ತು ಚಟ್ನಿ ಜೊತೆ, ಸಾಕಾದಾಗಿತ್ತು। ಅಂಡ್ ಎರಡು ದೋಸೆ ಅಂತ ಅನ್ನೋಕ್ಕಿಂತ ಆ್ಯಕ್ಚುಲಿ 4 ದೋಸೆ ತಿಂದಂಗೆ ಫೀಲ್ ಆಯಿತು, ಯಾಕಂದರೆ ಎರಡು ನಾರ್ಮಲ್ ದೋಸೆ ಆ್ಯಂಡ್ ಅದ್ರ ಮೇಲೆ ಆಮ್ಲೆಟ್ ತಿಂದಂಗೆ ಇರುತ್ತಲ್ವ, ಸೊ ತುಂಬಾ ಹೆವಿ ಅನ್ನಿಸ್ತು। ಸೊ ಚೆನ್ನಾಗಿ ತಿಂದ್ಬಿಟ್ಟು ಬ್ರಂಚ್ ಥರ ತಿಂದ್ವಿ, ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ಮನೆಯಿಂದ ಹೊರಟ್ವಿ ನಾವು ಮೆಟ್ರೋ ಸ್ಟೇಷನ್ ಕಡೆ। ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ ತುಂಬ ಹತ್ರ ಇರೋದ್ರಿಂದ ನನಗೆ ಕನ್ವೀನಿಯಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಮೆಟ್ರೋ ಅಂತ ಅನಿಸುತ್ತೆ। ಆ್ಯಂಡ್ ನಾನು ಚಿಕ್ಕಪೇಟೆಗೆ ಏನಾದರೂ ಕ್ಯಾಬ್ ಅಥವಾ ಆಟೋ ಬುಕ್ ಮಾಡ್ಕೊಂಡು ಹೋದರೆ ನನಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸ್ಟಾಪ್ ಮಾಡಲ್ಲ ಆ್ಯಂಡ್ ತುಂಬ ದೂರ ನಿಲ್ಲಿಸ್ಬಿಟ್ಟು ಇಲ್ಲಿಂದಲೇ ನೀವು ಹೋಗಬೇಕು ನಡ್ಕೊಂಡು ಹೋಗಬೇಕು ಅಂತಾರೆ। ಸೊ ಅದನ್ನು ನೋಡಿಕೊಂಡಾಗ ಮೆಟ್ರೋ ಸ್ಟೇಷನಿಂದಲೇ ತುಂಬ ವಾಕಬಲ್ ಡಿಸ್ಟೆನ್ಸಲ್ಲಿದೆ ಚಿಕ್ಕಪೇಟೆ ಅಂತ ನನಗೆ ಫೀಲ್ ಆಗುತ್ತೆ। ಸೊ ಅದಕ್ಕೆ ನಾನು ಯಾವಾಗಲೂ ಯೂಶಲಿ ಪ್ರಿಫರ್ ಮಾಡೋದು ಚಿಕ್ಕ ಮೆಟ್ರೋಯಿಂದ ಹೋಗೋಕ್ಕೇ ಪ್ರಿಫರ್ ಮಾಡೋದು ನಾನು। ಆ್ಯಂಡ್ ಮೆಟ್ರೋ ತುಂಬ ಕನ್ವೀನಿಯಂಟ್ ಇದೆ ಇವಾಗ, ನಮಗೆ ಟೋಕನ್ ಆ್ಯಂಡ್ ಕಾರ್ಡೇ ಬೇಕಾಗಿಲ್ಲ, ವಾಟ್ಸಪ್ಪಿಂದಲೇ ನಾವು ಸ್ಕ್ಯಾನ್ ಮಾಡ್ಬೋದು, ವಾಟ್ಸಪ್ಪಿಂದಲೇ ಟಿಕೆಟ್ ಬುಕ್ ಮಾಡ್ಕೊಬಹುದು। ಸೊ ಫಸ್ಟ್ ನಾವು ಚಿಕ್ಕಪೇಟೆಗೆ ಬಂದ ತಕ್ಷಣ ಇಲ್ಲಿ ಶಾಪ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ನಾವು ಶಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಕಾಸ್ಟ್ಲಿ ಇತ್ತು ಆ್ಯಂಡ್ ತುಂಬ ಒಳ್ಳೆ ಕಲೆಕ್ಷನ್ ಇದೆ ಆ್ಯಕ್ಚುಲಿ, ಬಟ್ ಸದ್ಯಕ್ಕೆ ಏನು ಬೇಡ ಅಂತ ಅಂದ್ಕೊಂಡು ಮೇನ್ ನಮಗೆ ಬೇಕಾಗಿದ್ದು ಇವತ್ತು ಬಟ್ಟೆ ಶಾಪಿಂಗ್ ಆ್ಯಂಡ್ ಮನೆಗೆ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ತೊಗೊಳೋದಿತ್ತು, ಅದಕ್ಕೋಸ್ಕರ ನಾವು ಫಸ್ಟ್ ಹೋಗಿದ್ದು ನಾವು ಲೈಟ್ ಶಾಪ್ಗೆ। ಸೊ ಅಲ್ಲೊಂದಷ್ಟು ಝೂಮರ್ಸ್ ಮತ್ತು ಶ್ಯಾಂಡ್ಲಿಯರ್ ಅಂತಾರಲ್ವ, ಸೊ ಅದನ್ನು ನಾನು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಫೈನಲೈಸ್ ಮಾಡಿ ಒಂದಷ್ಟು ಅಡ್ವಾನ್ಸ್ನ ಪೇ ಮಾಡಿ ಬಂದಿದ್ವಿ। ಅದಾದಮೇಲೆ ನಾವು ಬಟ್ಟೆ ಶಾಪಿಂಗ್ ಅಂತ ಹೇಳಿಬಿಟ್ಟು ನಮ್ಮ ಮೇನ್ ಸ್ಟ್ರೀಟ್ಗೆ ಹೋದ್ವಿ ಚಿಕ್ಕಪೇಟೆಯಲ್ಲಿ। ಸೊ ಫಸ್ಟ್ ನಾವು ಹೋಗಿದ್ದು ಭೈರಪ್ಪ ಸಿಲ್ಕ್ಸ್ಗೆ, ಅಲ್ಲಿ ಹೋಗಿ ನೋಡೋದಾದರೆ ಯೂಟ್ಯೂಬಲ್ಲಿ ತೋರಿಸಿರೋ ಥರ ಎಲ್ಲ ಒಳ್ಳೆ ಕಲೆಕ್ಷನ್ಸ್ ಇದೆ, ಬಟ್ ನನಗೆ ಲೈವಾಗಿ ನೋಡಿದಾಗ ಕಾಂಬಿನೇಷನ್ಸ್ ನನಗೆ ಇಷ್ಟ ಆಗಲಿಲ್ಲ, ಅಂದರೆ ಸ್ಯಾರಿ ಮತ್ತು ಅದರದ್ದು ಬಾರ್ಡರ್ ಆಗಿರ್ಬೋದು ಕಲರ್ಸ್ ಇರ್ಬೋದಲ್ವ, ಅದು ತುಂಬ ಡಿಫ್ರೆಂಟ್ ಆಗಿರ್ತಾ ಇತ್ತು, ಸೇಮ್ ಕಾಂಬಿನೇಷನ್ ಇರ್ತಿರಲಿಲ್ಲ, ಬ್ಲೌಸ್ ಬೇರೆ ಕಾಂಬಿನೇಷನ್ ಇರ್ತಿರ್ತಿಲ್ಲ। ಇಲ್ಲಿ ನೋಡೋದಾದರೆ ಈ ಸ್ಯಾರಿ ಪರ್ಟಿಕ್ಯುಲರ್ ಆಗಿ ಕಾಸ್ಟ್ಲಿ ಆಗಿತ್ತು, ಆ ಒಂದು ಪರ್ಟಿಕ್ಯುಲರ್ ಸ್ಯಾರಿ। ಕೆಲವು ಸ್ಯಾರೀಸ್ ಎಲ್ಲ ಬಡ್ಜೆಟ್ ಫ್ರೆಂಡ್ಲಿ ಆಗಿತ್ತು, ಅಂದರೆ ನೋಡಿದ್ವಿ ಒಂದು ಐಡಿಯಾ ಬಂತು, ಅಟ್ಲೀಸ್ಟ್ ಒಂದು ಕಡೆ ನೋಡಿದಾಗ ಒಂದು 2-3 ಶಾಪ್ ನೋಡಿದಾಗ ನನಗೆ ಫೈನಲ್ಲಾಗಿ ಫೀಲ್ ಆಗಿದ್ದು ಸುದರ್ಶನ್ ಇಸ್ ದ ಬೆಸ್ಟ್ ಅಂತ ನಮಗೆ ಅನ್ಸೋದು। ಬಿಕಾಸ್ ಯಾವಾಗೂ ಚಿಕ್ಕಪೇಟೆಗೆ ಹೋದ್ರು ನಾವು ಸುದರ್ಶನ್ಗೆ ಹೋಗೇ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು 1-2-3 ಸ್ಯಾರೀಸ್ ಆದರೂ ರೆಗ್ಯುಲರ್ ಸ್ಯಾರೀಸ್ ಆದರೂ ತೊಗೊಂಡು ಬರ್ತಾ ಇದ್ವಿ, ಸೊ ಅಲ್ಲೇ ಹೋಗೋಣ ಅಂತ ಅನ್ನಿಸ್ತು। ಮೇನ್ ನಮಗೆ ನಮಗೂ ತೊಗೋಬೇಕಿತ್ತು ಫಂಕ್ಷನ್ಗೆ ಆ್ಯಂಡ್ ಕೊಡೋರ್ಗೂ ತೊಗೋಬೇಕಿತ್ತು, ಸೊ ಅದನ್ನೆಲ್ಲ ನೋಡಿಕೊಂಡಾಗ ಫಸ್ಟ್ ನಮಗೆ ಶಾಪ್ ಮಾಡೋಣ ಇವತ್ತು ಸಂಡೇ, ನಾವು ನೆಕ್ಸ್ಟ್ ಕೊಡೋರಿಗೆ ತೊಗೊಳೋದನ್ನು ನಾವು ಶಾಪ್ ಮಾಡೋಣ, ಬಿಕಾಸ್ ಅವಾಗ ಸ್ವಲ್ಪ ಸೆಲೆಕ್ಟಿವ್ ಆಗಿ ವೀಡಿಯೋ ಕಾಲ್ ಎಲ್ಲ ಮಾಡ್ಕೊಂಡು ಮಾಡಬೇಕಿತ್ತು, ನಮಗೆ ತೊಗೊಳೋದು ನಾವು ಈಸಿಯಾಗಿ ತೊಗೋಬೋದು। ಅದು ಅಲ್ಲದೆ ತುಂಬ ಸುತ್ತಿದ್ದೀವಿ ಆಲ್ರೆಡಿ, ಬರೋದು ತುಂಬ ಲೇಟ್ ಆಗಿತ್ತಲ್ಲ, ಮಧ್ಯಾಹ್ನ ಬಂದಿದ್ವಲ್ಲ ಅಂತ ಹೇಳಿಬಿಟ್ಟು ನಮಗೆ ಸೆಲೆಕ್ಟ್ ಮಾಡ್ತಾ ಇದ್ವಿ, ಸೊ ಯಾವುದು ಅಷ್ಟು ಫೈನಲ್ ಆಗಿಲ್ಲ। ನಮ್ಮ ತಲೆಯಲ್ಲಿ ಒಂದಷ್ಟು ಐಡಿಯಾಸ್ ಇದೆ, ಓನ್ಲಿ ಸಿಲ್ಕ್ ಸ್ಯಾರಿ ಅಂತ ಅಲ್ಲ, ಆರ್ಗಾನ್ಸಾದಲ್ಲಿ ಏನಾದರೂ ಮಾಡಿಸ್ಕೋಬೋದಾ, ಫ್ಯಾನ್ಸಿ ಟೈಪ್ ಏನಾದರೂ ಸ್ಟಿಚ್ ಮಾಡಿಸ್ಕೋಬೋದಾ ಅಂತ ಹೇಳಿಬಿಟ್ಟು ಒಂದಷ್ಟು ಐಡಿಯಾ ಇತ್ತು, ಅದಕ್ಕೆ ಕಟ್ ಪೀಸ್ ಸೆಂಟರ್ಗೆ ಹೋದ್ವಿ ನಾವು, ಬ್ಲೌಸ್ಗಳೇನಾದರೂ ಇಷ್ಟ ಆಗಿದ್ದು ಸಿಗ್ಬೋದಾ ಕಾಂಬಿನೇಷನ್ ಅಂತ ನೋಡಿದ್ವಿ ಕಟ್ ಪೀಸಲ್ಲಿ, ಆರ್ಗಾನ್ಸಾ ಮೆಟೀರಿಯಲ್ ಕಲರ್ ಕಾಂಬಿನೇಷನ್ ಸಿಗ್ಬೋದಾ ಅಂತ ಸಿಗಲಿಲ್ಲ, ಬಟ್ ಇಲ್ಲೊಂದು ಪರ್ಟಿಕ್ಯುಲರಾಗಿ ನನಗೆ ಈ ಒಂದು ಪೀಸ್ ಕಟ್ ಪೀಸ್ ತುಂಬಾ ಇಷ್ಟ ಆಯಿತು।
ಆದರೆ ಏನು ಮಾಡೋದು ಅಂದರೆ ಲೆಹೆಂಗಾ ಹೊಲಿಸ್ಕೊಳ್ಳೋದ ಕುರ್ತಾನ ಏನು ಐಡಿಯಾ ಬರಲಿಲ್ಲ. ಸೊ ಐಡಿಯಾ ಇಲ್ಲದೆ ಮನೇಲಿ ತೊಗೊಂಡ್ಬಂದು ಸುಮ್ಮನೆ ಮೂಲೆಯಲ್ಲಿ ಇಡೋದು ಬೇಡ ಅಂತ ಹೇಳಿಬಿಟ್ಟು ತೊಗೊಂಡ್ಲಿಲ್ಲ. ಅರಣ್ಯರ್ ಬೊಟೆಕ್ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆ ಪ್ಲಾಜಾ ಅಂತ ಬಿಲ್ಡಿಂಗಲ್ಲಿ ನಾವು ಇಲ್ಲಿ ನಾವು ಚುಡಿದಾರ್ ಸ್ಟಿಚ್ ಮಾಡೋಕೆ ಕೊಟ್ಟಿದ್ವಿ, ಅದನ್ನು ಇಸ್ಕೊಳ್ಳೋಣ ಅಂತ ಬಂದಿದ್ವಿ. ಇಲ್ಲಿ ನೋಡ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಮದುವೆ ಸೀಸನ್ ಆಗಿದ್ದರಿಂದ ಅದೇ ಬಿಲ್ಡಿಂಗಲ್ಲಿ ಮಂತ್ರ ಜ್ಯುವೆಲ್ರಿ ಅಂತ ಇದೆ. ಯೂಶ್ವಲಿ ನಾನು ಏನಾದರೂ ಅಲ್ಲಿ ಸ್ಟಿಚ್ಚಿಗೆ ಕೊಟ್ಟಾಗ ಇದೇ ಬಿಲ್ಡಿಂಗಲ್ಲಿ ಹೋಗ್ಬಿಟ್ಟು ಜ್ಯುವೆಲ್ರಿನ ಚೆಕ್ ಮಾಡ್ತಾ ಇರ್ತೀನಿ, ಕಲೆಕ್ಷನ್ಸ್ ಏನಾದರೂ ಚೆನ್ನಾಗಿರೋದು ಬಂದಿದೆಯಾ ಅಂತ ಹೇಳಿಬಿಟ್ಟು. ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಆ್ಯಂಡ್ ಪ್ರೈಸ್ ವೈಸ್ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ನನಗೆ ಇವತ್ತು ಒಳ್ಳೆ ಕಲೆಕ್ಷನ್ ಆ್ಯಂಡ್ ಒಳ್ಳೆ ಪ್ರೈಸ್ಗೆ ಸಿಕ್ತು, ತಗೊಂಡ್ವಿ. ಈ ಪ್ರಾಡಕ್ಟ್ 1 ಇಯರ್ ಗ್ಯಾರಂಟಿ, ಲೈಫ್ ಲಾಂಗ್ ಏನಾಗಲ್ಲ. ಸೊ ಒಳ್ಳೆ ಪ್ರೈಸ್ಗೇನೆ ಡಿಸ್ಕೌಂಟೆಡ್ ರೇಟ್ಗೇನೆ ಹಾಕ್ಕೊಟ್ರು, ಆ್ಯಂಡ್ 1 ಇಯರ್ ವ್ಯಾರಂಟಿ ಈ ಥರ ಎಲ್ಲ ವ್ಯಾರಂಟಿ ಕಾರ್ಡ್ಸ್ ಎಲ್ಲ ಕೊಟ್ಟರು. ಅಲ್ಲಿ ಸ್ಟಿಕ್ಕರ್ ಕಲೆಕ್ಷನ್ ಚೆನ್ನಾಗಿತ್ತು ನನಗೆ. ಸೊ ಚಿಕ್ಕ ಸ್ಟಿಕ್ಕರ್ಸ್ ತೊಗೊಂಡ್ವಿ, ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು ಆಬ್ವಿಯಸ್ಲಿ. ಸೊ ಅದಾದಮೇಲೆ ವರ್ಮಾಲಕ್ಷ್ಮಿ ಸಿಲ್ಕ್ಸ್ಗೆ ಹೋದ್ವಿ. ಅಲ್ಲಿ ವಿಡಿಯೋಗ್ರಫಿ ಅಲೋ ಇರಲಿಲ್ಲ ಸ್ಯಾರೀಸ್ ಕಲೆಕ್ಷನ್ ಎಲ್ಲ ನೋಡೋದಕ್ಕೆ. ಬಟ್ ಅಲ್ಲಿ ವರ್ಮಾಲಕ್ಷ್ಮಿಯಲ್ಲಿ ಯೂಶ್ವಲಿ ನೋಡೋದಾದರೆ ಒಂದೊಂದು ಥೀಮ್ಡ್ ಇರುತ್ತಲ್ಲ, ಅಂದರೆ ದೇವ್ರದ್ದು ವಿಗ್ರಹಗಳದೆಲ್ಲ. ಸೊ ಆ ವಿಡಿಯೋ ಮಾಡೋಕ್ಕೆ ಬಿಟ್ಟರು, ಸೊ ಅದನ್ನ ತೊಗೊಂಡ್ವಿ. ಅದಾದಮೇಲೆ ಕಲೆಕ್ಷನ್ ನೋಡೋದಾದರೆ ಒಂದು ಸ್ಯಾರಿ ಇಷ್ಟ ಆಗಿತ್ತು ನನ್ನ ತಂಗಿಗೆ, ಬಟ್ 3000 ಅರೌಂಡ್ 3500 ಹಂಗೆ ಹೇಳಿದರು. ಒಂದು ಸತಿ ಸುದರ್ಶನ್ ನೋಡೋಣ ಅಂತ ಹೇಳಿದ್ಲು ನನ್ನ ತಂಗಿ ಸರಿ ಅಂತ. ಬಂದಾಗ ಸುದರ್ಶನಲ್ಲಿ ಅದೇ ಥರದ ಸ್ಯಾರಿ ನಮಗೆ 1800 ಆ ರೇಂಜಿಗೆ ಸಿಕ್ತು. ಸೊ ನನ್ನ ತಂಗಿ ಬೆಸ್ಟ್, ನಾವು ಅಲ್ಲಿ ಬಿಟ್ಟು ಬಂದಿದ್ದು ಒಳ್ಳೇದೇ ಆಯಿತು, ಆ್ಯಂಡ್ ಇನ್ನೊಂದು ಸತಿ ನೋಡೋಣ ಅಂತ ರೀಕನ್ಸಿಡರ್ ಮಾಡಿದ್ದು ಒಳ್ಳೇದಾಯಿತು ಅಂತ ಅನ್ನಿಸು. ಸೊ ಹೇಳಿದ್ನಲ್ವ ಮುಂಚೆನೆ, ಸುದರ್ಶನ್ ಇಸ್ ದ ಬೆಸ್ಟ್ ಅಂತ ನನಗೆ ಫೀಲ್ ಆಗುತ್ತೆ. ಈ 3 ಸಿಂಪಲ್ ಸ್ಯಾರಿಗಳನ್ನ ನಾವು ಫೈನಲೈಸ್ ಮಾಡಿದ್ವಿ. ಮತ್ತು ಸಂಡೇ ಬಂದು ಒಂದಷ್ಟು ಸ್ಯಾರಿಗಳನ್ನ ಫೈನಲೈಸ್ ಮಾಡ್ಕೊಂಡ್ವಿ, ಕೊಡೋರ್ಗೂ ಮತ್ತು ನಮಗೂ ತೊಗೊಂಡ್ವಿ. ಮತ್ತು ಸಂಡೇ ಆ ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ. ಸೊ ಬಿಲ್ಲಿಂಗ್ ಎಲ್ಲ ಆಯಿತು, ಅದರ ಕೂಪನ್ಸ್ ಎಲ್ಲ ಸಿಗುತ್ತೆ ನಮಗೆ. ಒಂದಿಷ್ಟು ಪರ್ಚೇಸ್ ಮಾಡಿದ್ರೆ ಇಷ್ಟು ಕೂಪನ್ಸ್ ಅಂತ ಹೇಳಿಬಿಟ್ಟು ಆ ಕೂಪನ್ನು ಅಲ್ಲೇ ರಿಡೀಮ್ ಮಾಡಿಕೊಂಡು ನಾವು ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿತ್ತಂತ ಅನಿಸುತ್ತೆ. ಎಗೇನ್ ನಾವು ಬರುವಾಗಲೂ ಮೆಟ್ರೋಲೇ ಬಂದ್ವಿ. ಸೊ ಶಾಪಿಂಗ್ ಅಂತೂ ಅರ್ಧ ದಿನ ಮಾಡಿ ಜಸ್ಟ್ ಇಷ್ಟು ಮಾತ್ರ ತೊಗೊಂಡು ಬಂದಿದ್ದೀವಿ. ಬೇರೆ ಎಲ್ಲ ನಾವು ಶ್ಯಾಂಡ್ಲಿಯರ್ ಅದೆಲ್ಲನೂ ಫೈನಲೈಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ನಾವು ಇಟ್ಟಿದ್ವಲ್ಲ. ಆ್ಯಂಡ್ ಸಂಡೇ ಮತ್ತೆ ಶಾಪಿಂಗ್ ಮಾಡಿದಾಗ ಎಗೇನ್ ಹೆವಿ ಲಗೇಜ್ ಇತ್ತು ಅವತ್ತು, ಅದಕ್ಕೆ ಈಗ ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳಿಬಿಟ್ಟು ನಾವು 3 ಸ್ಯಾರೀಸ್ ಫೈನಲೈಸ್ ಮಾಡಿದ್ನ ತೊಗೊಂಡು ಬಂದ್ವಿ. ಎಗೇನ್ ನಾವು ಮನೆಗೆ ಬರೋದಕ್ಕೆ ಮೆಟ್ರೋಲ್ಲೇ ಬಂದ್ವಿ ಅಂತ ಹೇಳಿದ್ನಲ್ವ. ಸೊ ಮೆಟ್ರೋಯಿಂದ ಬಂದು ಮನೆಗೆ ಬರೋ ದಾರಿಯಲ್ಲೇ ಎಗ್ ರೈಸ್ ಇತ್ತು. ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಎಗ್ ರೈಸ್ ಪಾರ್ಸಲ್ ತೊಗೊಂಡು ಮನೆಗೆ ಬಂದು ಮನೇಲಿ ಎಗ್ ರೈಸ್ ತಿಂದ್ವಿ. ಸೊ ಇದಾಗಿತ್ತು ಚಿಕ್ಕಪೇಟೆ ಶಾಪಿಂಗ್. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.